ನಾನು ಏನು ಹೇಳಕತ್ತೀನಪ್ಪ, ನಿಮ್ಮ ಲೋಕಲ್ ಮಾರ್ಕೆಟ್ ಏನು ಇರ್ತಾವ ನೋಡ್ರಿ, ಆ ಲೋಕಲ್ ಮಾರ್ಕೆಟ್ನ್ಯಾಗ ಹೋಗಿ ಕೆಸ್ ನಿಮ್ಮ ಮರಿಗಳನ್ನ ಮಾರಾಟ ಮಾಡ್ಕೋರಿ. ಲೋಕಲ್ ಮಾರ್ಕೆಟ್ನ್ಯಾಗ ಮಾರ್ಕೆಟೇ ಇಲ್ಲಲ್ರಿ ಸರ್, ಮರಿನ ಮಾರ್ತಾ ಇಲ್ಲಲ್ಲ, ಹೆಂಗ್ ಮಾಡೋದು? ಹೌದಾ, ಬರಬ್ರಿ ಕ್ವಶನ್ ರೀ ಇದು. ಮಾರ್ಕೆಟ್ ನಮ್ಮ ಬಜಾರ್ ಮಾರ್ತಾ ಇಲ್ಲ. ಈಗ ನೀವು ಅಂತೀರಿ, ನಾ ಬಕ್ರಿ 100 ಮರಿ ಸಾಕಿರ್ತೀನಿ, ಅದನ್ನ ತೊಗೊಂಡು ಎಲ್ಲಿ ಮಾರೋದು? ನಿಮಗೊಂದು ತಲೆ ಆಗಿರಲಿ, ನಮ್ಮ ಒಂದು ಊರು ಬಿಟ್ಟು ಕಾಸಿ ನಾನು ಇನ್ನೊಂದು ಊರಿಗೆ ಹೋಗಿ ಕಾಸಿ ಮರಿಗಳನ್ನ ಮಾರಾಟ ಮಾಡ್ತೀನಿ ಅಂದ್ರ ನಿಮ್ಮ ಮ್ಯಾಗ ಒಂದು ರಿಸ್ಕಿ ಕೆಲಸ ಆಗಿರ್ತೈತೆ. ಅದು ರೈತರಿಗೆ ನನ್ನ ಪ್ರಕಾರ 10 ಲಕ್ಷ ಲಾಭ ಸಿಗ್ಬೇಕು. ಅವ್ರು ಹಾಕಿರುವಂಥ ಬಂಡವಾಳ ಲಕ್ಷಾಂತರ ರೂಪಾಯಿ, 10 ಲಕ್ಷ, 15 ಲಕ್ಷ, 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತಲ್ಲ, ಅವರಿಗೆ 10 ಲಕ್ಷಾಂತರ ರೂಪಾಯಿ ಲಾಭ ಸಿಗ್ಬೇಕು. ಬಟ್ ಅಲ್ಲಿ ಏನಾಗಿರ್ತೈತಪ್ಪ ಅಂದ್ರೆ, ಒಂದು ಮರಿಯಿಂದ 2,000, 2.5 ಸಾವಿರ, 3,000 ಈ ರೀತಿ ಸಿಕ್ಕಿರ್ತೈತಿ. ಒಂದು ವರ್ಷಾನ್ಗಟ್ಟಲೆ ಎಷ್ಟು ಕಾಸಿ ನೀವು 2,000, 3,000 ತೊಗೊಂಡ್ರಿ ಅಂದ್ರೆ ಬಕ್ರಿದ್ ಎದಕ್ಕೆ ಮಾಡಬೇಕು ಅನ್ನೋ ಒಂದು ಮಾತನ್ನ ನಮ್ಮ ಹುಡುಗರೆಲ್ಲ ಮಾತಾಡ್ತಾರೆ. ಓಕೆ, ಅದು ಇಲ್ಲಿ ನೋಡಿದ್ರೆ ಮಾರ್ಕೆಟಿಂಗ್ ಇಲ್ಲ, ಅವ್ರು ನೋಡಿದ್ರೆ ಬಾಯಿಗೆ ಬಂದು ರೇಟ್ ಕೇಳಕತ್ತಾರ. ಬಟ್ ಯಾರು ಹಿಡಿದು ಕಾಸಿ ಮಾರ್ಕೊಂಡಾರ ಅವ್ರಿಗೆ ವ್ಯಾಪಾರ ಆಗೈತಿ. ಬಟ್ ಯಾರು ಅದನ್ನ ಸಲ್ಲು ಬಿಟ್ಟು ಕಾಸಿ ವ್ಯಾಪಾರ ಮಾಡ್ಯಾರ ಅವ್ರಿಗೆ ಆಗಿಲ್ಲ. ಓಕೆನಾ, ಸಲ್ಲು ಬಿಟ್ಟು ಹಿಡಿದಂದ್ರೆ ಕರೆಕ್ಟಾಗಿ ಒಂದು ತಾಳ್ಮೆಯಿಂದ ಹಿಡಿದು ಮಾರ್ಯಾರ ಅವ್ರಿಗೆ ಆಗೈತಿ. ಆಗೈತೆ ಅಂದ್ರೆ ಅಷ್ಟೇನು ಆಗಿಲ್ಲ, ತಿಂಗಳಿಗೆ ಒಂದು ಮರಿ ಮೇಲೆ ಒಂದು 500 ರೂಪಾಯಿ ಅಥವಾ 400 ರೂಪಾಯಿ ಸಿಗುಲೆಕ್ಕ ಸಿಕ್ಕೈತಿ. ವರ್ಷಾನಿಡಿ ನಾವು ಹೆಂಗೆ ಬೇಕಾದ್ರೆ ಹಂಗೆ ಮೇಯ್ಸಿ ಬಿಡ್ತೀವಿ. ಆದ್ರೆ ಲಾಸ್ಟ್ ಮೂಮೆಂಟ್ ಬಂದಾದ್ಮ್ಯಾಗ ನಮಗೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು ಗೊತ್ತಾಗ್ಬಿಡ್ತೈತಿ. ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ ಅಂತೇಳಿ ತಿಳ್ಕೊತೀನಿ. ದೋಸ್ತರ, ಇವತ್ತಿನ ವೀಡಿಯೋ ನನ್ನ ಯಾವ ಒಂದು ವಿಷಯದ ಬಗ್ಗೆ ಮಾಡಾಕತ್ತೀನಪ್ಪ ಅಂತಂದ್ರೆ, ದೋಸ್ತರ ನೋಡ್ರಿ, ಮೊನ್ನೆ ಲಾಸ್ಟ್ ಟೈಮ್ ಬಕ್ರದೇನು ಮುಗೀತಲ್ಲ, ಆ ಒಂದು ಟೈಮ್ ಒಳಗೆ ನಾನು ಬೆಂಗಳೂರೊಳಗೆ ಇದ್ದೆ. ಬೆಂಗಳೂರೊಳಗೆ ಇದ್ದು ಒಂದು ಮರಿಗಳ ಮಾರಾಟ ಒಂದು ಯಾವ ರೀತಿ ನಡೀತೈತಿ, ಏನು ಎಂತ ವಿಷಯ ಅಂತೆಲ್ಲ ತಿಳ್ಕೊಳ್ಳೋದಿದೆ. ನಾನು ಆ ಒಂದು ಅನುಭವನ ನಿಮ್ಮ ಮುಂದೆ ನಾನು ಹಂಚ್ಕೊಳ್ತೀನಿ. ಆ ಒಂದು ಬೆಂಗಳೂರು ಮೇನ್ ಬಜಾರ್, ನಮಗೆ ಟಾರ್ಗೆಟ್ ಬಂದು ಬೆಂಗಳೂರು. ಈಗ ನಮ್ಮ ಒಂದು ಬಾಗಲಕೋಟೆ ಡಿಸ್ಟಿಕ್ ಒಳಗಾಗಿತ್ತು, ಮತ್ತು ಲೋಕಲ್ ಎಲ್ಲ ಸುತ್ತಮುತ್ತ ಟಾರ್ಗೆಟ್ ಇರೋದೇ ಇಲ್ಲೇ ಬೆಂಗಳೂರು ಅಂತ ಐತಿ. ಇವಾಗ ಹೈದರಾಬಾದ್, ಆಮೇಲೆ ಈ ಕಡೆ ಸಿರ್ಸಿ, ಮತ್ತು ಈ ಕಡೆ ಹಲವಾರು ಬಜಾರ್ಗಳು ಅದಾವು. ಬಟ್ ಅವೆಲ್ಲ ಟಾರ್ಗೆಟ್ ಇಲ್ಲ. ನನಗೆ ಪರ್ಸನಲಿ ಗೊತ್ತಿರೋದು ಬೆಂಗಳೂರು, ಎಲ್ಲ ನಮ್ಮ ಕಡೆ ಬರೋದೆಲ್ಲ ಬೆಂಗಳೂರನ್ನೇ ಹೋಗಿ ಸೇಲ್ ಮಾಡಿದ್ರು. ಅಲ್ಲಿ ಬಜಾರ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದಂತೇಳಿ ನಾವು ಹೋಗಿದ್ವಿ. ಓಕೆ, ಅಲ್ಲಿ ಹೋದಾಗ ಯಾವ ರೀತಿ ಆಯಿತು ಏನು ಅಂತೇಳಿ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಬಾಜು ಬರ್ ಗಂಟೆ ಬತ್ತಿ ಎನೇಬಲ್ ಮಾಡ್ಕೊರಿ. ಹಂಗೆ ಮಾರ್ಕೆಟ್ ಯಾವ ರೀತಿ ನಡೆಯಕ್ಕೆ ಇವಾಗ ಯಾವ ರೀತಿ ಇತ್ತು ಅಂತ ಪ್ರತಿಯೊಂದು ನಾನು ಸ್ಟೆಪ್ಪುಟ್ಟು ಅಂದರೆ ಪಿನ್ ಟು ಪಿನ್ ನಾನು ನಿಮ್ಗೆ ಹೇಳೋಕ್ಕೆ ಇದು ಮಾಡಿದೆ. ಓಕೆ, ವಿಡಿಯೋಕ್ಕೊಂದು ಲೈಕ್ ಮಾಡ್ಕಾಸಿ ವಿಡಿಯೋ ನೋಡೋಣ. ದೋಸ್ತರ, ಮೇನ್ ಬರೋದಿಲ್ಲ ಏನಪ್ಪ ಅಂದ್ರೆ, ಎಳಗ ಮರಿ ಅಂದ್ರೆ ಬಕ್ರಿದ, ಬಕ್ರಿದ ಅಂದ್ರೆ ಎಳಗ, ಆ ಥರ ಆಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಎಳಗ ಮರಿ ನಮ್ಗೆ ಏನಪ್ಪ ಅಂದ್ರೆ ಹೈಟ್, ಲೆಂತ್, ಉದ್ದ, ಮತ್ತು ಒಂದು ಮಕ್ಕದ ಒಂದು ಲಕ್ಷಣ ನೋಡಿ ಭಾಳ ಸೂಪರ್ ಆಗಿಬಿಡುತ್ತೆ. ಹಾಗಾಗಿ ಬಕ್ರೀದಿಗೋಸ್ಕರ ಹಬ್ಬಕ್ಕೆ, ಬಕ್ರೀದ್ ಹಬ್ಬಕ್ಕೋಸ್ಕರ ಭಾಳ ಲೈಕ್ ಮಾಡ್ತಾರೆ. ಮತ್ತು ಇನ್ನೊಂದು ವಿಷಯವನ್ನು, ಆ ಒಂದು ಬೆಂಗಳೂರು ಬಜಾರಿಗೆ ಹೋದಾಗ ಆ ಒಂದು ವಿಷಯವನ್ನು ನೋಡಿ ನಾನು ಭಾಳ ಅಂದ್ರೆ ಭಾಳ ಈ ಒಂದು ವಿಷಯ ನನ್ನ ಸಬ್ಸ್ಕ್ರೈಬ್ ಹೇಳ್ಬೇಕು ನಾನು ಅಂತೇಳಿ. ಬಟ್ ಮುಸ್ಲಿಮ್ಸ್ ಏನಾರ ನೋಡ್ತಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ, ಬಟ್ ಹಿಂದೂಗಳು ಏನಾದ್ರು ನೋಡ್ತಿದ್ರೆ ಅಂದ್ರೆ, ಬಟ್ ಇದ್ರ ಬಗ್ಗೆ ನೀವು ತಿಳ್ಕೊರಿ ಏನಪ್ಪ ಅಂತಂದ್ರೆ, ಒಂದು ಮರಿನ ಮುಸ್ಲಿಮ್ಸ್ ಒಂದು ಬಂದವರು ಯಾವ ರೀತಿ ಮಾಡ್ತಾರೆ, ಮುಸ್ಲಿಮ್ಸ್ ದೋಸ್ತರು ಯಾವ ರೀತಿ ಒಂದು ಆರೈಕೆ ಮಾಡ್ತಾರಂದ್ರೆ, ಮನೆಯೊಳಗಿರುವಂಥ ಒಂದು ಮಗುವನ್ನು ಯಾವ ರೀತಿ ಪ್ರೀತಿ ಮಾಡ್ತಾರ ಆ ರೀತಿ ಒಂದು ಪ್ರೀತಿನ ಮಾಡ್ತಾರೆ ಈ ದೋಸ್ತರ. ಒಂದು ಚಲೋ ಮರಿ ಇತ್ತು ನಮ್ಮದು, ಒಂದು ಚಲೋ ಮರಿ, ಅದು ಕೋಡ್ ಇರಲಿಲ್ಲ, ಘನ ಸ್ಮೂತ್ ಮರಿ ಅದು. ಆ ಒಂದು ಮರಿಗೆ ಬಂದು ಮಕ್ಕಳೆಲ್ಲ ಎಷ್ಟು ಪ್ರೀತಿಯಿಂದ ಅದಕ್ಕೊಂದು ಕಿಸ್ ಕೊಡೋದೇನು, ಅದನ್ನು ಹಗ್ ಮಾಡೋದೇನು, ಅದ್ರ ಜೊತೆ ಆಟ ಆಡೋದೇನು, ವಾವ್ ನೋಡಿ ಕ್ಯಾಶ್ ಖುಷಿಪಟ್ಟೆ. ಅದನ್ನೆಲ್ಲ ನೋಡಿ ಕ್ಯಾಶ್ ನನಗೆ ಭಾಳ ಖುಷಿ ಆಗುತ್ತೆ. ಅಬ್ಬಬ್ಬಬ್ಬ, ಎಷ್ಟೊಂದು ಪ್ರೀತಿ ಮಾಡ್ತಾರಪ್ಪ ಮರಿಗಳನ್ನ, ಎಷ್ಟೊಂದು ಇದು ಮಾಡ್ತಾರೆ ಅದೆಲ್ಲ. ನಮ್ಮ ಕಡೆಯೂ ಭಾಳ ಪ್ರೀತಿ ಮಾಡ್ತೀವಿ. ಬಟ್ ಅವರೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ, ಅವರು ಬರೀ ಯಾವ್ತರ ಒಂದು ಫ್ಲಾಟ್ ಒಳಗೆ ಇರ್ತಾರೆ. ಅವರು ಫ್ಲಾಟ್ ಒಳಗಂದ್ರೆ ಅಲ್ಲಿ ಒಂದು ನಿಮ್ಗೆ ಹಿತ್ಲು ಇರೋದಿಲ್ಲ, ಒಂದು ಮರಿ ಕಟ್ಟಕ್ಕೆ ಒಂದು ದಂಧಕ್ಕೆ ಇರೋದಿಲ್ಲ, ಏನೂ ಇರೋದಿಲ್ಲ. ನಿಮಗೊಂದು ಸೈಟ್, ಆ ಸೈಟ್ ಒಳಗೆ ಮರಿನ ಸಾಕಕ್ಕೆ ಆಗೋದೇ ಇಲ್ಲ ನಿಮಗೆ. ಅಂಥ ಸಂದರ್ಭದ ಅವ್ರು ಏನು ಬಾತ್ರೂಮ್ನ್ಯಾಗ ಮರಿ ಕಟ್ಟಿ ಕಳಿಸಿ ಆ ಒಂದು ಹಬ್ಬವನ್ನು ಅವರು ಮಾಡ್ಕೊತಾರೆ. ಮತ್ತು ಮಕ್ಕಳು ಮರಿನ ಒಂದು ಹಬ್ಬಕ್ಕೆ ಇದನ್ನು ಮಾಡಬೇಕಾದ್ರೆ ಒಂದು ಭಾಳ ಒಂದು ಫೀಲಿಂಗ್ ಒಳಗೆ ಇರ್ತಾರೆ ಅವರು. ಭಾಳ ಖುಷಿ, ಭಾಳ ಒಂದು ಫೀಲಿಂಗ್ ಒಳಗೆ ಹತ್ಕೊಂತ ಅಳ್ತಾ ಒಂದು ಬಕ್ರೀದಿಗೆ ಅದೊಂದು ಮರಿನ ಕೊಡುವಂಥದ್ದು ನನಗೆ ಒಂಥರ ವಿಶೇಷವಾಗಿ ಒಂದು ಅದೊಂದು ಅನುಭವ ನನಗೆ ಗೊತ್ತಿರಲಿಲ್ಲ. ಅದು ಆ್ಯಕ್ಚುಲಿ ಅದು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ಸಕ್ಕತ್ತೈತಿ, ಹೇಳಾಗ್ತೀನಿ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಒಂದು ಮನೆಯೊಳಗೆ ಮಗುವನ್ನ ಯಾವ ರೀತಿ ಪ್ರೀತಿ ಮಾಡ್ತಾರೆ ಆ ರೀತಿ ಒಂದು ಜಾನುವಾರುಗಳನ್ನು ಅಂದರೆ ಪ್ರಾಣಿಗಳನ್ನು ಅವರು ಪ್ರೀತಿ ಮಾಡ್ತಾರೆ ಮುಸ್ಲಿಮ್ಸು. ಓಕೆನಾ, ಓಕೆ, ಇದೊಂದು ವಿಷಯ ನಿಮ್ಮ ಜೊತೆ ನಾನು ಹಂಚ್ಕೊಂಡೆ. ನೆಕ್ಸ್ಟ್ ಎರಡನೇದು ಬಂದು ಮಾರ್ಕೆಟ್ ಯಾವ ರೀತಿಯಲ್ಲಿ ನಡೀತು ಅಂತ ಹೇಳ್ತೀನಿ. ಫಸ್ಟ್ ಮರಿಗಳ ಮಾರ್ಕೆಟಿಂಗ್ ಸ್ವಲ್ಪ ಒಂದು ಲೆವೆಲಿಗಿತ್ತು. ಲೆವೆಲಿಗೆ ಅಂದ್ರೆ ಫಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರೆ, ನಮ್ಮಂಥ ಒಂದು ಬಡವರು,
ಬಡವ್ರು ಅಂದ್ರೆ ಒಂದು ಮಿಡ್ಲ್ ಕ್ಲಾಸ್ ನವರು ಬರ್ತಾರ, ಬಂದು ಮರಿಗಳನ್ನ ಒಂದು ತಗೊಳ್ತಾರ. ಯಾವ ರೀತಿ ಕಮ್ಮಿ ರೇಟ್ಗೆ ತಗೊಳಕ್ಕೆ ಬಡಿದಾಡ್ತಾರ್ರಿ. ಓಕೆನಾ? ನೆಕ್ಸ್ಟ್ ಒಂದು ಸ್ಟೆಪ್. ಎರಡನೇ ಸ್ಟೆಪ್ ಬಂದಾಗ ನಾರ್ಮಲ್ ಹೆಚ್ಚು ಕಡಿಮೆ ಬರ್ತದೆ ನಡಕ. ಅಂದ್ರೆ 25,000 ಮಾರೋ ಮರಿನ 10,000 ಕೇಳೋರು ಅದರ, 12,000 20,000 ಈ ತರ ಕೇಳ್ತಾರೆ. ಓಕೆನಾ? ಲಾಸ್ಟ್ ಲಾಸ್ಟ್ ಮೂಮೆಂಟ್ ಏನಿರ್ತಾರೆ ನೋಡ್ರಿ, ಎಲ್ಲಾ ದೊಡ್ಡ ಮಂದಿನ ಬರ್ತೈತಿ, ದುಡ್ಡಿಗೆ ಬೆಲೆ ಕೊಡಂಗಿಲ್ಲ. ಬಟ್ ಆ ಲುಕ್ ಕಾಣ್ತಾ ಅದ 50 ಅಲ್ಲ 1 ಲಕ್ಷ ಅಲ್ಲಿ ತಗೊಂಡೋಗುವಂಥದ್ದು ಇರ್ತೈತಿ. ಓಕೆನಾ? ಈ ರೀತಿ ಲಾಸ್ಟ್ ಲಾಸ್ಟ್ ಮೂಮೆಂಟ್. ಬಟ್ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಯಾರು ಧೈರ್ಯ ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ಹೋದ ವರ್ಷ ಏನಾಯ್ತಪ್ಪ ಅಂದ್ರೆ ಲಾಸ್ಟ್ ಮೂಮೆಂಟ್ ಭಾಳ ತ್ರಾಸ ಆಗ್ಬಿಟ್ಟೈತೆ. ಎಲ್ಲ ಒಂದು ಮರಿಗಳನ್ನ ಅಂದ್ರೆ ಈ ಕಡೆ ಬಾಗಲಕೋಟೆ ಡಿಸ್ಟಿಕ್ ಆದಿತ್ತು ಅಥವಾ ಆ ಕಡೆ ಎಲ್ಲ ಕಡೆ ಒಂದು ನಮ್ಮ ಕರ್ನಾಟಕದೊಳಗೆ ಮರಿಗಳನ್ನ ತಗೊಂಡೋಗಿ ಬೆಂಗಳೂರಾಗೆ ಹೆವಿ ಸೇಲ್ ಆಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಗೊತ್ತೈತೆ. ಬಟ್ ಅವ್ರು ಏನ್ ಮಾಡಿದ್ರು, ಲಾಸ್ಟ್ ಲಾಸ್ಟ್ ಮೂಮೆಂಟ್ ಹೋದ ವರ್ಷ ಇದೇ ರೀತಿ ಲಾಸ್ಟ್ ಮಾರುತ್ತ ಅಂತ ಇಟ್ಕೊಂಡು ಲಾಸ್ಟ್ ಮೂಮೆಂಟ್ ಮರಿಗಳು ಮಾರಲಿಲ್ಲ. ಯಾಕಪ್ಪ ಅಂದ್ರೆ ಮರಿಗಳ ಸಂಖ್ಯೆ ಬಹಳ ಬಂದೈತೆ, ಎಲ್ಲರೂ ಟಗರು ಮರಿಗಳನ್ನ ಸಾಕಾಣಿಕೆ ಮಾಡಕತ್ತಾರ, ಹಂಗಾಗಿ ಮರಿಗಳ ಸಂಖ್ಯೆ ಬಹಳ ಬಂತು. ಆಮೇಲೆ ಇನ್ನೊಂದು ಅದು ಸ್ಟಾರ್ಟ್ ಆಯ್ತು, ಹಂಗಾಗಿ ಮರಿಗಳು ಮಾರಾಟ ಆಗಲಿಲ್ಲ. ಈ ವರ್ಷ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಮರಿಗಳನ್ನು ಕೂಡ ಆಟೋಮೆಟಿಕ್ ಎಲ್ಲರೂ ಒಂದು ಈ ಆಯ್ತು ಹೋದ ವರ್ಷ ಆದಂಗೆ ಆಯ್ತು, ಬಕ್ರೀದ್ ಈ ವರ್ಷ ಫೇಲ್ ಆಯ್ತು ಅಂತೇಳಿ ಎಲ್ಲರೂ ಕಮ್ಮಿ ರೇಟಿಗೆ ಆಲ್ಮೋಸ್ಟ್ ಫಸ್ಟು ಜಾಸ್ತಿ ರೇಟಿಗೆ ಮಾರೈತಿ. ನೆಕ್ಸ್ಟು ಮಧ್ಯಕ್ಕೆ ಬಂದಾಗ ಒಂದು ನಾರ್ಮಲ್ ಮಾರೈತಿ, ಲಾಸ್ಟ್ ಮೂಮೆಂಟ್ ಒಳಗೆ ಚೆನ್ನಾಗಿ ಮಾರೈತೆ. ಓಕೆನಾ? ಅವಾಗ ಏನಾಯ್ತು, ಮರಿಗಳ ಶಾರ್ಟೇಜ್ ಭಾಳ ಆಗ್ಬಿಡ್ತು. ಅವಾಗ ಏನಾಯ್ತು, ಮರಿಗಳನ್ನ ಜಾಸ್ತಿ ರೇಟಿಗೆ ತೊಗೊಂಡು ಹೋದ್ರು. ಆಯ್ತಾ? ಮತ್ತು ಬರ್ತಾ ಬರ್ತಾ ಬಜಾರ್ ಬಿದ್ದೋಯ್ತು. ಈ ವರ್ಷ ನಮ್ಮ ಒಂದು ಲೋಕಲ್ ಒಳಗೆ ಯಾವ ರೀತಿ ಆಗೈತಪ್ಪ ಅಂತಂದ್ರೆ, ನಮ್ಮದು ಬಾಗಲಕೋಟೆ ಡಿಸ್ಟಿಕ್ ಒಳಗೆ ನಡೆದಿರುವಂಥ ಬಜಾರ್ ಹೇಳ್ತೀನಿ ನಿಮಗೆ. ಓಕೆನಾ? ಬಟ್ ಈಗ ಮಾರ್ಕೆಟಿಂಗ್ ನಾನು ಹೇಳಿದ್ರೆ ನೋಡಿದ್ರೆ, ಏ ಮಾರ್ಕೆಟಿಂಗ್ ಚೆನ್ನಾಗಾಗೈತಪ್ಪ, ನಾನೆಲ್ಲ ಮರಿ ಸಾಕ್ತೀನಿ ಹನುಮಂತನ ಹೇಳಿದ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಮರಣ ಮತ್ತು ಮಾರಾಟವನ್ನು ಯಾರು ಕಂಡಿಲ್ಲ ಅನ್ನೋ ಒಂದು ನಮ್ಮ ಒಂದು ವ್ಯಾಪಾರ ಮಾಡುವಂತಹ ಒಂದು ಹುಡುಗರು ಹೇಳಿರುವಂಥ ಗಾದೆ ಇದು. ಓಕೆನಾ? ಹೇಳಕ್ ಬರೋದಿಲ್ಲ. ಮತ್ತು ನೀವು ಅಕಸ್ಮಾತ್ ಏ ಚಲೋ ಐತಿ ಮಾರ್ಕೆಟ್ ಮಾರಿ ಲಾಸ್ಟ್ ಮೂಮೆಂಟ್ ಶಾರ್ಟೇಜ್ ಬಿದ್ದು ಮರಿ ಮರಿ ಸಾಕಿ ಬಿಡೋನು, ನಮಗೆ ಮರಿ ಒಳ್ಳೆ ರೇಟ್ ಸಿಗುತ್ತಾ, ನಿಮ್ಮ ಇಷ್ಟ ಅದು, ನಿಮ್ಮೊಂದು ವೈಯಕ್ತಿಕವಾಗಿ ಬಿಟ್ಟಿದ್ದು. ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಯಾವ ರೀತಿ ಮಾರ್ಕೆಟಿಂಗ್ ನಡೀತಂತಂದ್ರೆ, ಈ ಸಾರಿ ವ್ಯಾಪಾರ ಮಾಡೋರು ಯಾರೂ ಬಂದಿಲ್ಲ, ವ್ಯಾಪಾರಗಾರರು ಯಾರೂ ಬಂದಿಲ್ಲ. ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ನೀವು, ಡೇಟ್ ಇರೋದು 17ನೇ ತಾರೀಕಿಗೆ ಬಕ್ರೀದ್. ಓಕೆನಾ? 17ನೇ ತಾರೀಕಿಗೆ ಬಕ್ರೀದ್ ಐತಿ, ಇಲ್ಲಿ 4ನೇ ತಾರೀಕಾದರೂ ಬಂದಿಲ್ಲ, ಇನ್ನು 12 ದಿನ ಅಷ್ಟೇ ಬಕ್ರೀದಿಗೆ ಉಳಿದೈತಿ. ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಿಲ್ಲ ಜನಗಳಿಗೆ, ನಮ್ಮ ರೈತರಿಗೆ. ಲಾಸ್ಟ್ ಲಾಸ್ಟ್ ಮೂಮೆಂಟ್ ಹೆದರಿಬಿಟ್ರು ಎಲ್ಲರೂ. ಎಲ್ಲ ನೋಡ್ರಿ, 26,000 ಕೇಳಿರೋ ಮರಿನ 22,000 21,000 20,000 ಕೊಟ್ಟಿದ್ದೈತಿ. ಭಾಳ ಒಂದು 38,000 ಕೇಳಿರೋ ಮರಿನ 29,000 ಕೊಟ್ಟಿದ್ದೈತಿ. ಓಕೆ? ಈ ರೀತಿ ಒಂದು ಕೊಟ್ಟರು. ನಾವು ಅನ್ಕೊಂತೀವಿ, ಏ 38 ಕೇಳಿದ್ದನ್ನ 29 ಕೊಟ್ರು ಅಂದ್ರೆ ಎಷ್ಟಪ್ಪ, 9,000 ಲಾಸ್ ಆಯ್ತು. 9×100 900,000 ಅಬಾಬಾಬ ಅಂತೀವಿ ನಾವು. ಬಟ್ ಅದು ದೊಡ್ಡ ಅಮೌಂಟೇ. ಬಟ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ, ವ್ಯಾಪಾರ ಮಾಡೋರು ಏನದಾರಲ್ಲ, ಅವ್ರು ಹೆದರಿಬಿಟ್ರು. ಯಾಕೆ ಹೆದರಿದ್ರು ಅಂತಂದ್ರೆ, ಮಾರ್ಕೆಟಿಂಗ್ ಒಮ್ಮೆ ಅಪ್ ಆಗೋದು ಒಮ್ಮೆ ಡೌನ್ ಆಗೋದು, ಇದ್ರಲ್ಲ ಹೋದ ವರ್ಷ ಸ್ವಲ್ಪ ಲಾಸ್ ಏನು ಮಾಡ್ಕೊಂಡ್ರಲ್ಲ, ಅದರಿಂದ ಒಂದು ಮರಿಗಳನ್ನು ತಗೊಳ್ಳಿಲ್ಲ ಅವರು. ಅವಾಗ ಏನು ಮಾಡಿದ್ರಪ್ಪ, ಇವ್ರೇನು ಧೈರ್ಯ ಮಾಡಿ ಕ್ಯಾಶ್ ಏನು ಬಂದ್ರು ನೋಡ್ರಿ, 38 ಕೇಳಿ ಯಾರೋ ಹೋದ್ರು ಅಂತೇಳಿ ಕಾಶಿ, ನೆಕ್ಸ್ಟ್ 28 ಮರಿ ಹಾಕಿದ್ರಲ್ಲ, 28 ಹಾಕ್ಕೊಂಡ್ರು ನೋಡ್ರಿ ಮರಿನ, ಅವರು ನೀರು ಕುಡ್ದಂಗೆ ವ್ಯಾಪಾರ ಮಾಡ್ಕೊಂಡ್ರು. ಯಾರು ಮಾಡ್ಕೊಂಡ್ರು, ತೊಗೊಂಡು ಹೋಗೋರು ವ್ಯಾಪಾರ ಮಾಡ್ತಾರಲ್ಲ, ಅವ್ರು ನೀರು ಕುಡ್ದಂಗೆ ಮಾರ್ಕೊಂಡ್ರು ಮರಿನ. 1,000-2,000 ಲಾಭ ಇಟ್ಕೊಂಡು ಮಾರಿದ್ರು. ಅದೇ 38,000 ರೂಪಾಯಿ ತೊಗೊಂಡು ಹೋಗಿ ಅವನು ಲಾಸ್ಟ್ನೇಕ್ 40,000 ಮಾರ್ಕೊಂತಾನಲ್ಲ, ಭಾಳ ಕಷ್ಟ ರೀ ಅದು. ಅದೇ 38,000 ಕೇಳಿರೋ ಮರಿನ 28 ಅವ್ನು ಕೊಟ್ಟನಂದ್ರೆ ಭಾಳ ಅವನಿಗೆ ಸುಲಭ, 1,000-2,000 ಸಿಕ್ಕರೆ ಸಾಕು, ಅಥವಾ ಲಾಭ ಅವನು ಹಣೆ ಬರುತ್ತೆ 3,000-4,000 ಹಿಂಗೆ ಸಿಕ್ಕ. ಆ ರೀತಿ ಅವರು ಮಾರಾಟವನ್ನು ಮಾಡಿಕೊಂಡ್ರು. ಲಾಸ್ಟ್ ಮೂಮೆಂಟ್ನಾಗ ನೋಡ್ರಿ, 28,000 ರೂಪಾಯಿಗೆ ನಾವೇ ಕೇಳಿರೋ ಮರಿನ ವಾಪಸ್ ನಾವೇ 26,500 25,000 ಮತ್ತು 21,000 ರೂಪಾಯಿ ಕೇಳಿರೋ ಮರಿನ 20,000 18,000 ಈ ರೀತಿ ನಮ್ಮ ದೋಸ್ತರ ತೊಗೊಂಡೋಗ ಮಾರಾಟ ಮಾಡಿಕೊಂಡ್ರು. ಬಟ್ ಏನಾಯ್ತಪ್ಪ ಅಂದ್ರೆ, ಅಲ್ಲಿ ಮರಿಗಳ ರೇಟ್ನೂ ಕಡಿಮೆ ಬಿತ್ತು, ಬಜಾರ್ನೂ ಬಿತ್ತು, ವಿತ್ ನಿಮ್ಗೆ ರೇಟ್ ಕಡಿಮೆ ಆಗಿಕೊಟ್ಟ ವ್ಯಾಪಾರ ಮಾಡೋರು ಸಿಕ್ತು. ವ್ಯಾಪಾರಗಾರರು ಆಲ್ಮೋಸ್ಟ್ ಒಂದು ಹೋದ ವರ್ಷ ಲಾಸ್ ಮಾಡಿಕೊಂಡಿರುವಂಥ ಒಂದು ಅಮೌಂಟನ್ನು ಒಂದು ನನ್ನ ಪ್ರಕಾರ ಒಂದು ಅರ್ಧ ಅಂತರೂ ತೆಗೆದಿರ್ತಾರೆ ಈ ವರ್ಷ. ಓಕೆನಾ? ಈಗ ಬರೋ ವರ್ಷದ್ದು ಮಾರ್ಕೆಟಿಂಗ್ ಹೆಂಗಿರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ನಮ್ಮ ಕಡೆ ಏನಂತಾರೆ ಅಂದ್ರೆ, ಬರೋ ವರ್ಷದ ಮಾರ್ಕೆಟಿಂದ ಬಗ್ಗೆ ನಾವು ಮಾತಾಡಿಬಿಟ್ರೆ ಕೂಸು ಹುಟ್ಟುಕ್ಕಿಂತ ಮುಂಚೆನೇ ಕುಂಚಿಗೆ ಹೊಲಿಸ್ತಾನೆ ನೋಡಪ್ಪ. ಕೂಸು ಅಂದ್ರೆ ಮಗು ಹುಟ್ಟೋಕ್ಕಿಂತ ಮುಂಚೆನೇ
ಮಗುವಿಗೆ ಈ ತರ ಕಡ್ತಾರ ನೋಡ್ರಿ, ಕುಂಚಿಗೆ ಹೊಲಿಸಿ ಬಿಡ್ತಾರ ಅನ್ನೋ ಲೆಕ್ಕದಾಗ ಮಾತಾಡ್ತಾರ. ಬಟ್ ನನ್ನ ಪ್ರಕಾರ ಯಾವ ರೀತಿ ನಡಿಬೋದು ಅಂತ ಅಂದ್ರ, ಈಗ ಎಲ್ಲಾರು ಆಲ್ಮೋಸ್ಟ್ ನಾನು ಅಲ್ಲಿ ಬಜಾರ್ ಒಳಗೆ ಇದ್ದಂಥ ಟೈಮ್ನಾಗ ರೈತರ ಹತ್ರ ಕಾಂಟ್ಯಾಕ್ಟ್ ಹೋಗ್ತಿದ್ದೆ ನಾನು. ಹೋಗಿ ಅವ್ರ ಹತ್ರ ಒಂದು ಚರ್ಚೆ ನಂದು, ಏನ್ರಿ ಮಾರ್ಕೆಟ್ ಹೆಂಗೆ ನಡೆಯಕತ್ತೈತಿ ಇವಾಗ, ಏನು ಮಾಡತ್ರಿ. ಪ್ರತಿಯೊಬ್ಬ ರೈತನ ಬಾಯಿ ಒಳಗೆ ಬರುವಂಥ ಮಾತಿಷ್ಟೇ, ಬಕ್ರಿದ್ ಬಿತ್ತೋಯ್ತು, ಲಾಸ್ ಆಯಿತು, ಲಾಸ್ ಆಯಿತು, ಲಾಸ್ ಆಯಿತು, ಲಾಭ ಆಯಿತು ಅಂತೇಳಿ ಯಾರ ಒಂದು ರೈತರ ಬಾಯಾಗ ನಾನು ಕೇಳಿಲ್ಲ ಈ ವರ್ಷ. ಯಾರ ರೈತನ ಬಾಯಾಗ ನಾನು ಕೇಳಿಲ್ಲ. ಅವರು ಮಾಡಿರುವಂಥ ತಪ್ಪು ಏನು ಅಂತ ನನಗಂತರೂ ಗೊತ್ತಿಲ್ಲ. ಕೇಳಿದ್ದೆ ನಾನು ಆಲ್ಮೋಸ್ಟ್, ನೀವು ಮಾಡಿರುವಂಥ ತಪ್ಪು ಏನು ಏನು? ಏನಿಲ್ಲರಿ ಸರ್, ಒಳ್ಳೆ ರೇಟಿಗೆ ಮರಿ ತಂದ್ವಿ, ಆದ್ರೆ ಒಳ್ಳೆ ರೇಟಿಗೆ ಮಾರಕ್ಕಾಗವಲ್ತು, ವರ್ಷಾನಿಡಿ ನಾವು ಹೆಂಗೆ ಬೇಕಾದ್ರೆ ಹಂಗೆ ಮೇಯಿಸ್ಬಿಡ್ತೀವಿ. ಆದ್ರೆ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಬಂದಾದ್ಮ್ಯಾಗ ನಮಗೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ಗೊತ್ತಾಗ್ಬಿಡ್ತೈತೆ. ಈಗ ನೋಡ್ರಿ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕಾಶಿ ನಾನು ಮರಿಗಳನ್ನ ಹಾಕೊಂಡಿದ್ದೆ, ಲಾಸ್ಟ್ ಮೂಮೆಂಟ್ ಬರಬೇಕಾದ್ರೆ ಈ ರೀತಿ ಆಗಕತ್ ಬಿಟ್ಟತಿ. ಇಲ್ಲಿ ನೋಡಿದ್ರೆ ಮಾರ್ಕೆಟಿಂಗ್ ಇಲ್ಲ, ಅವ್ರು ನೋಡಿದ್ರೆ ಬಾಯಿಗೆ ಬಂದು ರೇಟ್ ಕೇಳಾಕತ್ತಾರ. ಬಟ್ ಯಾರು ಹಿಡಿದ ಕಾಶಿ ಮಾರ್ಕೊಂಡಾರ ಅವ್ರಿಗೆ ವ್ಯಾಪಾರ ಆಗೈತಿ. ಬಟ್ ಯಾರು ಅದನ್ನ ಸಲ್ಲು ಬಿಟ್ಟು ಕಾಶಿ ವ್ಯಾಪಾರ ಮಾಡ್ಯಾರ ಅವ್ರಿಗೆ ಆಗಿಲ್ಲ. ಓಕೆನಾ? ಸಲ್ಲು ಬಿಟ್ಟು ಹಿಡಿದಂದ್ರೆ ಕರೆಕ್ಟಾಗಿ ಒಂದು ತಾಳ್ಮೆಯಿಂದ ಹಿಡಿದು ಮಾರ್ಯಾರ ಅವ್ರಿಗೆ ಆಗೈತಿ. ಆಗೈತಂದ್ರೆ ಅಷ್ಟೇನು ಆಗಿಲ್ಲ, ತಿಂಗಳಿಗೆ ಒಂದು ಮರಿ ಮೇಲೆ ಒಂದು 500 ರೂಪಾಯಿ ಅಥವಾ 400 ರೂಪಾಯಿ ಸಿಗುಲೆಕ್ಕದ ಸಿಕ್ಕೈತಿ. ಈ ಅವ್ ಹುಡುಗರೆಲ್ಲ ಏನು ಹೇಳ್ತಾರಪ್ಪ ಅಂದ್ರೆ, ಇಷ್ಟು ದುಡಿಬೇಕಂದ್ರೆ ಇಷ್ಟು ಕಷ್ಟಪಟ್ಟು ಇಷ್ಟು ಬಂಡವಾಳ ಹಾಕಿ ಯಾಕೆ ನಾವು ಮಾಡಬೇಕು ಅನ್ನೋ ಲೆಕ್ಕ ಮಾತಾಡ್ತಾರೆ ಅವ್ರವ್ರ ವೈಯಕ್ತಿಕ. ಅದು ಈ ರೀತಿ ಒಂದು ಬಕ್ರೀದ್ ಬಜಾರ್ ಮುಗೀತ್ರಿ. ಈ ಬಕ್ರೀದ್ ಬಜಾರ್ ಮುಗಿದ ಮ್ಯಾಗ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಏನಾಯ್ತಪ್ಪ, ಕೆಲವೊಂದು ರೈತರ ಲಾಟ್ರಿ ಟಿಕೆಟ್ ಐತಿ, ಕೆಲವೊಬ್ಬರದು ಲಾಟ್ರಿ ಟಿಕೆಟ್ ಆಗಲಿಲ್ಲ, ವಾಪಸ್ ಮನೀನ ಮರಿಗೆ ತೊಗೊಂಡು ಹೋದ್ರು ಮರಿನ. ಬಟ್ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ನನ್ನ ಪ್ರಕಾರ ಒಂದು 98% ಮರಿ ಸೋಲ್ಡ್ ಔಟ್ ಆಗೈತಿ. ಬಟ್ ಯಾವ ರೇಟಿಗೆ ಆಗೈತಿ, ಯಾವ ರೇಟಿಗೆ ಬಿಟ್ಟೈತಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಸೋಲ್ಡ್ ಔಟ್ ಆಗೈತಿ. ನನ್ನ ಪ್ರಕಾರ ರೈತರಿಗೆ 10 ಲಕ್ಷ ಲಾಭ ಸಿಗ್ಬೇಕು. ಅವ್ರು ಹಾಕಿರುವಂಥ ಬಂಡವಾಳ 100,000 ರೂಪಾಯಿ, 10 ಲಕ್ಷ, 15 ಲಕ್ಷ, 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತಾರೆ, ಅವರಿಗೆ 100,000 ರೂಪಾಯಿ ಲಾಭ ಸಿಗ್ಬೇಕು. ಬಟ್ ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ, ಒಂದು ಮರಿಯಿಂದ 2,000, 2.5 ಸಾವಿರ, 3,000 ಈ ರೀತಿ ಸಿಕ್ಕಿರ್ತೈತಿ. ಒಂದು ವರ್ಷಾನುಗಟ್ಟಲೆ ಮೇಸ್ಕಾಶಿ ನೀವು 2,000, 3,000 ತೊಗೊಂಡ್ರಿ ಅಂದ್ರೆ ಪ್ರಕೃತಿ ಎದುಕ್ ಮಾಡಬೇಕು ಅನ್ನೋ ಒಂದು ಮಾತನ್ನ ನಮ್ಮ ಹುಡುಗರೆಲ್ಲ ಮಾತಾಡ್ತಾರೆ. ಓಕೆ, ಅದು ಡನ್, ಅದು ಅವ್ರವ್ರ ವೈಯಕ್ತಿಕ. ಅದು ಅಷ್ಟು ಮಿಕ್ಕಿ ಈಗ ನೀವು ನನ್ನ ಕ್ವಶನ್ ಮಾಡ್ತಿರ್ತೀರಿ, ನೀವು ಮಾಡಿದ್ರೆ ನಿಮಗೆ ಏನು ಬಂತು? ನನಗೂ ಅಷ್ಟೇ 3,000, 2,000, 3,000, 2,000, 4,000 ಲಾಭ ಎಲ್ಲ ಖರ್ಚು ತೆಗೆದು ಇಷ್ಟು ಬಂತು. ಫಸ್ಟು ಇಷ್ಟು ಬೇಕಂದ್ರೆ ಇಷ್ಟೆಲ್ಲ ಮಾಡಬೇಕಾ? ಬೇಡ. ಬಟ್ ಅಂತೂ ಇಂತೂ ಓಕೆ ಡನ್, ಇಷ್ಟೆಲ್ಲ ಆಯಿತು, ಬಕ್ರೀದ್ ಹಿಂಗೆ ಬಂತು, ಬಕ್ರೀದ್ ಆಯಿತು, ಮಾರಿದ್ರು, ಕಮ್ಮಿ ರೇಟಿಗೆ ಮಾರಿದ್ರು, ಜಾಸ್ತಿ ರೇಟಿಗೆ ಮಾರಿದ್ರು, ಒಳ್ಳೆ ಸೋಲ್ಡ್ ಔಟ್ ಆಯಿತು. ಮತ್ತು ಇಲ್ಲಿ ತಪ್ಪು ಏನು ಬಂತು, ಏನಾಯಿತು, ಅವ್ರದ್ದು ಯಾಕೆ ಮಾರಾಟ ಆಗಲಿಲ್ಲ ಅನ್ನೋ ನನ್ನ ಒಂದು ಅನುಭವದ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈಗ. ಓಕೆ, ನೀವು ಮರಿಗಳನ್ನು ಮಾರಾಟ ಕಮ್ಮಿ ರೇಟಿಗೆ ಕೊಟ್ರಿ, ಮರಿಗಳನ್ನು ಕಮ್ಮಿ ರೇಟಿಗೆ ಯಾಕೆ ಕೊಟ್ರಿ? ಅವಾಗ ನಾನು ನಿಮ್ಗೆ ಹೇಳಿದ್ದೇನೆ, 38,000 ರೂಪಾಯಿ ಕೇಳಿರೋ ಮರಿನ 29,000ಕ್ಕೆ ಮಾರಿದ್ರು. ಇಲ್ಲಿ ತಪ್ಪು ಯಾರ್ದು ಬಂತು? 38,000 ರೂಪಾಯಿ ಕೇಳಿದಾಗ ಮರಿನ ಕೊಡಲಿಲ್ಲ, ಆಮೇಲೆ 29,000ಕ್ಕೆ ಮಾರಿದ್ರಿ. ತಪ್ಪು ಯಾರ್ದು? ನಿಮಗೆ ಬಿಟ್ಟಿತ್ತು, ನೀವೇ ಹೇಳ್ರಿ. ಓಕೆನಾ? ಇಲ್ಲೇ 28,000 ರೂಪಾಯಿ ಕೇಳಿರೋ ಮರಿನ ಎಷ್ಟು 25-24ಕ್ಕೆ ಮಾರ್ಕೊಂಡ್ರಿ ಲಾಸ್ಟ್ ಮೂಮೆಂಟ್. ಆಮೇಲೆ ಲಾಸ್ಟ್ ಲಾಸ್ಟ್ ನಾನೇ ಇಲ್ಲೇ ನಮ್ಮ ದೋಸ್ತನ ಹತ್ರ, ನಮ್ಮ ಒಬ್ಬರು ನನ್ನ ಹತ್ರ ಇನ್ನ ನಾನೇ ಅಂದ್ರೆ ಆಲ್ಮೋಸ್ಟ್ ನೀವು ಅನ್ಕೋಬಹುದು ಇವನ ಹತ್ರ ಎಷ್ಟು ಮಂದಿ ಹೋಮರಿ, ಎಷ್ಟು ಹೋಮರಿ ಹೋಮರಿ ಅಂತ ಅಲ್ಲ, ನನ್ನ ಕಡೆ ಸ್ವಲ್ಪ ಇರ್ತಾರೆ ದೋಸ್ತರು, ನಮ್ಮ ಹುಡುಗರು ಮರಿ ತಗೊಳ್ಳೋರು ಇರ್ತಾರೆ, ಒಬ್ಬರು ಇಬ್ಬರು ಇರ್ತಾರೆ. ಅವರು ಕೇಳಿದಾಗ ಒಂದಿಷ್ಟು ನನ್ನ ಅಂಡರ್ ಒಳಗಿರುವಂಥ ಮರಿಗಳನ್ನ ರೆಫರ್ ಮಾಡಿರ್ತೀನಿ, ಹಾಗಾಗಿ ಅಷ್ಟು ನಾನೇನು ಡೀಲರ್ ಏನಲ್ಲ. ಆಮೇಲೆ ಅವ್ರು ಕೇಳಿದರು 28,000 ರೂಪಾಯಿದಂಗೆ ಕೇಳಿದರು ಮರಿನ, ಒಂದು 120 ಮರಿ. ಆ ಮರಿನ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅವ್ರು ಮಾರಿದ್ದು ಎಷ್ಟು? 20,000, 21,000 ಈ ರೀತಿ ಮಾರಿದ್ದುಂಟು. ಓಕೆನಾ? ಲಾಸ್ಟ್ ಲಾಸ್ಟ್ ಮೂಮೆಂಟ್ ಯಾಕೆ ಮಾರಿದರು ಅಂದ್ರೆ, ಹೋದ ವರ್ಷ ಮರಿಗಳನ್ನು ಇಟ್ಕೊಂಡು ಲಾಸ್ ಆದವ್ರು ಜಾಸ್ತಿ ಇದ್ದಾರೆ, ಈ 28,000 ರೂಪಾಯಿ ಕೇಳಿರೋ ಮರಿನ ಇಟ್ಕೊಂಡ್ಬಿಟ್ರೆ ಅಂದ್ರೆ ಏಯ್ ನಾನು ಮುಂದೆ ಮಾರ್ತಿರಲಿ ಅಂತೇಳಿ ಏನಾಗುತ್ತಂದ್ರೆ, ಒಂದು ಮೇಸೋನಿಗೆ ಖರ್ಚು ಜಾಸ್ತಿ ಬರ್ತೈತಿ, ಮರಿಗಳಿಗೆ ಹಾಕುವಂಥ ಫೀಡ್ ಜಾಸ್ತಿ ಬರ್ತೈತಿ, ಹಂಗಾಗಿ ಇಟ್ಕೊಳ್ಳೋಂಗಿಲ್ಲ, ಹಂಗಾಗಿ ಕಮ್ಮಿ ರೇಟಿಗೆ ಶೋಲ್ಡ್ ಔಟ್ ಮಾಡಿಬಿಟ್ರು. ಈಗ ಇಲ್ಲಿ ತಪ್ಪು ಬಂದಿರೋದು ಯಾರ್ದು? ಮರಿಗಳನ್ನು ಜಾಸ್ತಿ ರೇಟಿಗೆ ಕೇಳದೆ ಇರುವಾಗ ಕೊಟ್ಟಿದ್ದು ನಮ್ಮದು ತಪ್ಪು ಒಂದು. ಮತ್ತು ಇನ್ನೊಂದು, ನಮಗೆ ಮಾರ್ಕೆಟಿಂಗ್ ಕರೆಕ್ಟಾಗಿ ಗೊತ್ತಿಲ್ಲ, ಇದೊಂದು. ಎರಡು ತಪ್ಪು, ಮಾರ್ಕೆಟಿಂಗ್ ಗೊತ್ತಿಲ್ಲದೆ ನಾವು ಈ ಫೀಲ್ಡಿಗೆ ಬರೋದು
ದೊಡ್ಡ ತಪ್ಪು ಅಂತ ನನ್ನ ಪ್ರಕಾರ. ಓಕೆನಾ? ಈಗ ನಿನಗೆ ಮಾರ್ಕೆಟಿಂಗೇ ಗೊತ್ತಿಲ್ಲ ಅಂದ್ರೆ ನೀವು ಟಗರು ಮರಿಗಳನ್ನು ಯಾಕೆ ಸಾಕಾಣಿಕೆ ಮಾಡ್ತೀರಿ? ಇದು ಒಂದು ಕ್ವಶನ್ ನಂದು. ಈಗ ನೀವು ಕೇಳ್ಬೋದು, ಹನುಮಂತನ ನೀವು ಮಾಡ್ತಿರಲ್ಲ, ನಿಮಗೆ ಹೆಂಗೆ ಮಾರ್ಕೆಟಿಂಗ್ ಗೊತ್ತೈತ್ರಿ ಅಂತ. ಹೌದ್ರಿ, ನಮಗೂ ಸಮಸ್ಯೆ ಇರ್ತತಿ, ಬಟ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಈಗ ನೀವು ಅಂತೀರಿ, ನಾ ಬಕ್ರಿ 100 ಮರಿ ಸಾಕಿರ್ತೀನಿ, ಅದನ್ನು ತೊಗೊಂಡು ಎಲ್ಲಿ ಮಾರೋದು? ನಿಮಗೊಂದು ತಲೆ ಆಗಿರಲಿ, ನಮ್ಮ ಒಂದು ಊರು ಬಿಟ್ಟು ಕಳಿಸಿ ನಾನು ಇನ್ನೊಂದು ಊರಿಗೆ ಹೋಗಿ ಕಳಿಸಿ ಮರಿಗಳನ್ನು ಮಾರಾಟ ಮಾಡ್ತೀನಿ ಅಂದ್ರೆ ನಿಮ್ಮ ಮ್ಯಾಗ ಒಂದು ರಿಸ್ಕಿ ಕೆಲಸ ಆಗಿರ್ತೈತೆ. ಅದು ನಾನು ನೋಡಿದ ಪ್ರಕಾರ ರಿಸ್ಕಿ ಕೆಲಸ ಆಗಿರ್ತೈತಿ. ಇನ್ನೊಂದು ಏರಿಯಾಗೆ ಹೋಗಿ ನಾನು ಮಾರ್ತೀನಿ ಅಂದ್ರೆ ಈಗ ತಡ್ರಿ, ಈಗ ನಿಮ್ಮ ಊರಾಗ ನೀವು ಹುಲಿ ಸಿಂಹ ಅದ ಮಗ್ಗಲ ಊರಾಗ ಹೋಗಿ ನೀವು ಹುಲಿ ಸಿಂಹ ಆಗಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿಂದೆಲ್ಲ ಸಮಸ್ಯೆ ಇರ್ತಾವೆ. ಬಟ್ ಅದು ನೀವು ವಿಚಾರ ಮಾಡಿರಿ. ನೀವು ಹಂಗಾರೆ ಓಕೆ, ನೀವು ಹೇಳೋಂಗೆ ನೋಡತ್ತಿನ ಮಾರ್ಕೆಟಿಂಗ್ ಎಲ್ಲಿ ಮಾಡೋದು ಅಂತೇಳಿ ಮತ್ತೆ ಕ್ವಶನ್ ಮಾಡಿರಿ. ನಾನೇನು ಹೇಳಕತ್ತೀನಪ್ಪ, ನಿಮ್ಮ ಲೋಕಲ್ ಮಾರ್ಕೆಟ್ ಏನಿರ್ತಾವೆ ನೋಡಿರಿ, ಆ ಲೋಕಲ್ ಮಾರ್ಕೆಟ್ನ್ಯಾಗ ಹೋಗಿ ಕೇಸ್ ನಿಮ್ಮ ಮರಿಗಳನ್ನು ಮಾರಾಟ ಮಾಡ್ಕೋರಿ. ಓಕೆ, ಮತ್ತೆ ಕ್ವಶನ್ ಕೇಳಿರಿ, ನೀವು ಲೋಕಲ್ ಮಾರ್ಕೆಟ್ನ್ಯಾಗ ಮಾರ್ಕೆಟೇ ಇಲ್ಲಲ್ರಿ ಸರ್, ಮರಿನ ಮಾರ್ತಾ ಇಲ್ಲಲ್ಲ, ಹೆಂಗೆ ಮಾಡೋದು? ಹೌದಾ, ಬರಬ್ರಿ ಕ್ವಶನ್ ರೀ ಇದು. ಮಾರ್ಕೆಟ್ ನಮ್ಮ ಬಜಾರ ಮಾರ್ತಾ ಇಲ್ಲ,